ನಮಸ್ತೆ ಸ್ನೇಹಿತರೆ, ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಬಗ್ಗೆ ಇವತ್ತು ಮಾಹಿತಿ ನೀಡ್ತಿದ್ದೇನೆ. ಹಾಗೆ ಯಾರೆಲ್ಲ ಈ ಹುದ್ದೆಗೆ ಅರ್ಜಿ ಸಲ್ಲಿಸ್ಬೋದು ಅಂತ ತಿಳಿಯೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವೆಬ್ಸೈಟ್ ಲಿಂಕ್, ಅಪ್ಲಿಕೇಶನ್ ಲಿಂಕ್ ಮತ್ತು ನೋಟಿಫಿಕೇಷನ್ ಲಿಂಕ್ ನಮ್ಮ ವಿಡಿಯೋ ಕೆಳಗಡೆ ಇರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಿಗುತ್ತೆ. ಮೊದಲಿಗೆ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ನಮ್ಮ ವಿಡಿಯೋ ಕೆಳಗಡೆ ಇರುವಂತಹ ವೆಬ್ಸೈಟ್ ಲಿಂಕ್ ಮುಖಾಂತರ ನೇರವಾಗಿ ಬರ್ಬೋದು. ಇಲ್ಲಾಂದರೆ ಗೂಗಲಲ್ಲಿ ಹೋಗಿ NWDA ಅಂತ ಸರ್ಚ್ ಮಾಡಿ, ಆಗ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ವಾಟ್ಸ್ ನ್ಯೂ ಅಂತ ಬರ್ತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ವ್ಯೂ ಆಲ್ ಅಂತಿದೆ, ಇದನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಬಹುದು ನೀವು ವೇಕೆನ್ಸಿ ಇನ್ NWDA ಅಂತ ಕೊಟ್ಟಿದ್ದಾರೆ. ಈಗ ನಾನು ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಹಾಗೆ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಬಹುದು ನೀವು ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ವತಿಯಿಂದ ಜೂನಿಯರ್ ಇಂಜಿನಿಯರ್, ಜೂನಿಯರ್ ಅಕೌಂಟೆಂಟ್, ಸ್ಟೆನೋಗ್ರಾಫರ್ ಗ್ರೇಡ್ 2 ಮತ್ತು ಲೋವರ್ ಡಿವಿಷನ್ ಕ್ಲರ್ಕ್ಸನ್ನು ಅಪಾಯಿಂಟ್ ಮಾಡ್ಕೋತಿದ್ದಾರೆ. ಹಾಗೆ ಸ್ಕ್ರಾಲ್ ಡೌನ್ ಮಾಡಿ ಇಲ್ಲಿ ನಿಮಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇದು ಇಂಗ್ಲೀಷಲ್ಲಿ ಇರೋದು ಕಾರಣದಿಂದ ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿ ಹೇಳ್ತಾ ಇದ್ದೀನಿ. ನಿಮಗೆ ಇದು ಹಿಂದಿ ಅಥವಾ ಇಂಗ್ಲೀಷಲ್ಲಿ ಮಾತ್ರ ನೋಟಿಫಿಕೇಶನ್ ಸಿಗುತ್ತೆ, ಕನ್ನಡದಲ್ಲಿ ಇಲ್ಲ. ಏಕೆಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿದೆ. ಮೊದಲನೇದಾಗಿ ಜೂನಿಯರ್ ಇಂಜಿನಿಯರ್, ಒಟ್ಟು 25 ಹುದ್ದೆಗಳಿದೆ. ಇದರಲ್ಲಿ ಅನ್ರಿಸರ್ವ್ಡ್ 21, OBC ಅಭ್ಯರ್ಥಿಗಳಿಗೆ 2 ಹುದ್ದೆ, SC ಅಭ್ಯರ್ಥಿಗಳಿಗೆ 1, ಹಾಗೆ ST ಅಭ್ಯರ್ಥಿಗೆ 1. ಹಾಗೆ ವೇತನ 35,400 ರಿಂದ 112,400 ರೂಪಾಯಿವರೆಗೆ. ಮಿನಿಮಮ್ ಏಜ್ 18 ವರ್ಷ ಮತ್ತು ಮ್ಯಾಕ್ಸಿಮಮ್ 27 ವರ್ಷ. ಕ್ವಾಲಿಫಿಕೇಷನ್ ನೋಡೋದಾದರೆ ಡಿಪ್ಲೊಮೊ ಇನ್ ಸಿವಿಲ್ ಇಂಜಿನಿಯರ್ ಆಗಿದ್ದರೆ ಸಾಕು. ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರ್ ಆಗಿದ್ದವರು ಅಪ್ಲೈ ಮಾಡ್ಬೋದು. ಇದಕ್ಕೆ ಯಾವುದೇ ಥರದ ಎಕ್ಸ್ಪೀರಿಯೆನ್ಸ್ ಇಲ್ಲ. ಸಿವಿಲ್ ಇಂಜಿನಿಯರ್ ಆಗಿರುವಂತಹ ಅಭ್ಯರ್ಥಿಗಳು ಈ ಹುದ್ದೆಗೆ ಆರಾಮಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಎರಡನೆಯದಾಗಿ ಜೂನಿಯರ್ ಅಕೌಂಟೆಂಟ್, ಇದರಲ್ಲಿ 7 ಹುದ್ದೆಗಳು ಖಾಲಿ ಇದೆ. ಇದರಲ್ಲಿ ಅನ್ರಿಸರ್ವ್ಡ್ ಅಭ್ಯರ್ಥಿಗಳಿಗೆ 4 ಹುದ್ದೆ, OBC ಅಭ್ಯರ್ಥಿಗಳಿಗೆ 2 ಹುದ್ದೆ, ಹಾಗೆ SC ಅಭ್ಯರ್ಥಿಗೆ 1 ಹುದ್ದೆ ಖಾಲಿ ಇದೆ. ಹಾಗೆ ಪೇ ಸ್ಕೇಲನ್ನು ನೋಡೋದಾದರೆ 99,200 ರಿಂದ 92,300 ರೂಪಾಯಿವರೆಗೆ. ಹಾಗೆ ಕನಿಷ್ಠ ವಯೋಮಿತಿ 18 ವರ್ಷ, ಗರಿಷ್ಠ 27 ವರ್ಷಗಳು. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಡಿಗ್ರಿ ಇನ್ ಕಾಮರ್ಸ್ ಆಗಿರುವಂತಹ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದಲ್ಲದೆ ಕಮರ್ಷಿಯಲ್ ಅಕೌಂಟ್ಸ್ ವಿಭಾಗದಲ್ಲಿ ಅನುಭವ ಹೊಂದಿರುವಂಥ ಅಭ್ಯರ್ಥಿಗಳು, ಅಂದರೆ ಕನಿಷ್ಠ 3 ವರ್ಷ ಅನುಭವ ಹೊಂದಿರುವಂಥ ಅಭ್ಯರ್ಥಿಗಳು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಇದಲ್ಲದೆ ಎಕ್ಸ್ಪೀರಿಯೆನ್ಸ್ ಇನ್ ಫಿನಾನ್ಸ್, ಆಡಿಟ್ ಡಿಪಾರ್ಟ್ಮೆಂಟ್ ಆಫ್ ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್ ಅಥವಾ ಆಟೋನಮಸ್ ಬಾಡಿಲಿ ಎಕ್ಸ್ಪೀರಿಯೆನ್ಸ್ ಇರೋರು ಸಹ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ಇಲ್ಲಿ ಕೇಳಿರೋದು ಡಿಗ್ರಿ ಇನ್ ಕಾಮರ್ಸ್ ಅಷ್ಟೇ. ಅದಲ್ಲದೆ ಇದು ಎಕ್ಸ್ಪೀರಿಯೆನ್ಸ್ ಇದ್ದವ್ರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಅಷ್ಟೇ. ಮೂರನೇ ಹುದ್ದೆ ಸ್ಟೆನೋಗ್ರಾಫರ್ ಗ್ರೇಡ್ 2, ಒಟ್ಟು 8 ಹುದ್ದೆ ಖಾಲಿ ಇದೆ. ಇದರಲ್ಲಿ ಅನ್ರಿಸರ್ವ್ಡ್ 6 ಹುದ್ದೆ, OBC ಅಭ್ಯರ್ಥಿಗೆ 1 ಹುದ್ದೆ, ಹಾಗೆ SC ಅಭ್ಯರ್ಥಿಗೆ 1 ಹುದ್ದೆ ಖಾಲಿ ಇದೆ. ಹಾಗೆ ವೇತನ ನೋಡೋದಾದರೆ 25,500 ರೂಪಾಯಿಗಳಿಂದ 81,100 ರುಪೀಸ್ ಆಗಿದೆ. ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 27 ವರ್ಷ ವಯೋಮಿತಿ. ಹಾಗೆ ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ 12th ಕ್ಲಾಸ್ ಅಥವಾ PUC ಪಾಸ್ ಆಗಿರುವಂತಹ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇದಲ್ಲದೆ ಸ್ಕಿಲ್ ಟೆಸ್ಟ್ ನಾರ್ಮ್ಸ್ ಪ್ರಕಾರ 10 ನಿಮಿಷ ಡಿಕ್ಟೇಷನ್ ಇರುತ್ತೆ. ಅದರಲ್ಲಿ 80 ವರ್ಡ್ಸ್ ಪರ್ ಮಿನಿಟ್ ಅವ್ರು ಟೈಪ್ ಮಾಡಬೇಕು. ಇದಲ್ಲದೆ 65 ಮಿನಿಟ್ಸ್ ಇಂಗ್ಲೀಷ್ ಮತ್ತು 75 ಮಿನಿಟ್ಸ್ ಹಿಂದಿ ಮ್ಯಾನ್ಯುವಲ್ ಟೈಪ್ ರೈಟರಲ್ಲಿ, ಇಲ್ಲಾಂದರೆ 15 ಮಿನಿಟ್ಸಲ್ಲಿ ಇಂಗ್ಲೀಷ್, 65 ಮಿನಿಟ್ಸ್ ಹಿಂದಿ ಕಂಪ್ಯೂಟರಲ್ಲಿ ಆದರೆ. ಹಾಗೆ ನಾಲ್ಕನೇ ಹುದ್ದೆ ಲೋವಲ್ ಡಿವಿಷನ್ ಕ್ಲರ್ಕ್, ಇದರಲ್ಲಿ ಒಟ್ಟು ಖಾಲಿ ಇರುವಂಥ ಹುದ್ದೆಗಳ ಸಂಖ್ಯೆ 33, ಇದರಲ್ಲಿ ಅನ್ರಿಸರ್ವ್ಡ್ 17, OBC 12, ಹಾಗೆ SC 4. ಪೇ ಸ್ಕೇಲ್ ನೋಡೋದಾದರೆ 19,900 ರೂಪಾಯಿಂದ 63,200 ರೂಪಾಯಿ, ಕನಿಷ್ಠ 18 ವರ್ಷ, ಗರಿಷ್ಠ 27 ವರ್ಷ. ಹಾಗೆ ಈ ಹುದ್ದೆಗೆ SSLC ಪಾಸ್ ಆಗಿರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಇದಲ್ಲದೆ ಮಿನಿಮಮ್ ಟೈಪಿಂಗ್ ಸ್ಪೀಡ್ ಇಂಗ್ಲೀಷಲ್ಲಿ ಆದರೆ 30 ವರ್ಡ್ಸ್ ಪರ್ ಮಿನಿಟ್, ಹಾಗೆ ಹಿಂದಿಲಾದರೆ 25 ವರ್ಡ್ಸ್ ಪರ್ ಮಿನಿಟ್. ಇದಲ್ಲದೆ ನಾಲೆಡ್ಜ್ ಆಫ್ ಕಂಪ್ಯೂಟರ್ ಆಪರೇಟಿಂಗ್, ಕಂಪ್ಯೂಟರ್ ಪೆರಿಫೆರಲ್ಸ್ ಬಗ್ಗೆ ನಾಲೆಡ್ಜ್ ಇದ್ದರೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತೆ. ಸಾಧ್ಯವಾದಷ್ಟು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಟ್ರೈ ಮಾಡಿ, ಏಕೆಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬು, ಒಳ್ಳೆ ಪೇ ಸ್ಕೇಲ್ ಸಿಗುತ್ತೆ.
ಹಾಗೆ ನೀವು ಅರ್ಜಿಯನ್ನು ಆನ್ಲೈನಲ್ಲೇ ಸಬ್ಮಿಟ್ ಮಾಡಬೇಕು. ಹಾಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫೆಬ್ರವರಿ 22, ತುಂಬ ದಿನ ಇಲ್ಲ, ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸ್ಬಿಡಿ. ಹಾಗೆ ಅರ್ಜಿ ಶುಲ್ಕ ಎಷ್ಟು ಅಂತ ನೋಡೋದಾದರೆ, ಅನ್ರಿಸರ್ವ್ಡ್ ಅಥವಾ OBC ಅಭ್ಯರ್ಥಿಗಳಿಗೆ 650 ರೂಪಾಯಿ, ST, SC, PWD ಮಹಿಳಾ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ 450 ರೂಪಾಯಿ. ಇದನ್ನು ಆನ್ಲೈನ್ SB ಕಲೆಕ್ಟ್, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಮುಖಾಂತರ ಪೇ ಮಾಡ್ಬೋದು. ಯಾವುದೇ ಚಲನ್ ಅಂತ ಏನೂ ಇಲ್ಲ, ಇದು ಆನ್ಲೈನ್ ಪೇಮೆಂಟು. ಹಾಗೆ ಎಕ್ಸಾಮಿನೇಷನ್ ಸೆಂಟರ್ ನೋಡಿ, ಕರ್ನಾಟಕದಲ್ಲಿರೋರಿಗೆ ಬೆಂಗಳೂರಲ್ಲಿ ಮಾತ್ರ ಇರುತ್ತೆ. ಸೊ ನೀವು ಬೆಂಗಳೂರಲ್ಲಿನ ಎಕ್ಸಾಮಿನೇಷನ್ ಸೆಂಟರ್ ಆಗಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ, ಇನ್ನೆಲ್ಲೂ ಎಕ್ಸಾಮಿನೇಷನ್ ಸೆಂಟರ್ ಇಲ್ಲ. ಇದಲ್ಲದೆ ನೀವು ನೋಟಿಫಿಕೇಶನಲ್ಲಿ ನೋಡ್ಬೋದು, ಟು ಅಪ್ಲೈ ಆನ್ಲೈನ್ ಪ್ಲೀಸ್ ಕ್ಲಿಕ್ ಹಿಯರ್. ಇಲ್ಲಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟು ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಲಿಂಕಿಗೆ ಕರ್ಕೋಗ್ಬಿಡುತ್ತೆ. ಸೊ ನಾನು ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ, ಕ್ಲಿಕ್ ಹಿಯರ್ ಅಂತ ಕೊಟ್ಟಿದ್ದಾರೆ ನೋಡಿ, ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ಆನ್ಲೈನಲ್ಲಿ ಅಪ್ಲೈ ಮಾಡೋದಕ್ಕೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಲಾಸ್ಟ್ ಡೇಟ್ ಫಾರ್ ರಿಜಿಸ್ಟ್ರೇಷನ್ 22nd February 2019 ರಾತ್ರಿ 11:59. ಹಾಗೆ ನೀವು ಅರ್ಜಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ 24 February 11:45. ಇದು ಆನ್ಲೈನಲ್ಲಿ. ಹಾಗೆ ನೀವು ಅರ್ಜಿ ಸಲ್ಲಿಸೋಕ್ಕಿಂತ ಮೊದಲು ಇಲ್ಲಿ ಕೊಟ್ಟಿರುವಂಥ ಮಾಹಿತಿಗಳನ್ನು ಓದಿಕೊಂಡು, ನಂತರದಲ್ಲಿ ನಿಮಗೇನಾದರೂ ಡೌಟ್ ಬಂತು ಅಂದರೆ ಇಲ್ಲಿ ಕೊಟ್ಟಿರುವ ದೂರವಾಣಿ ಸಂಖ್ಯೆ ಅಥವಾ ಇಮೇಲ್ ಐಡಿಗೂ ಕೂಡ ನೀವು ಅವರನ್ನು ಸಂಪರ್ಕಿಸಬಹುದಾಗಿರುತ್ತದೆ. ಹಾಗೆ ನೀವು ಇಲ್ಲಿ ಐ ಅಗ್ರಿ ಅಂತ ಟಿಕ್ ಮಾಡಿ ಸ್ಟಾರ್ಟ್ ಅಂತ ಕೊಟ್ಟು, ಇಲ್ಲಿ ಲೋಡ್ ಆಗ್ತಿದೆ ನೋಡಬಹುದು ನೀವು ಅಪ್ಲಿಕೇಶನ್. ಇದಲ್ಲದೆ ಯಾವ್ಯಾವ ಬ್ರೌಸರನ್ನು ಇದು ರೆಕಮೆಂಡ್ ಮಾಡ್ತಿದೆ ಅಂದರೆ, ಇಂಟರ್ನೆಟ್ ಎಕ್ಸ್ಪ್ಲೋರರ್ ವರ್ಷನ್ 11 ಅಥವಾ ಮೊಜಿಲ್ಲಾ ಫೈರ್ 50:61 ಅಥವಾ ಗೂಗಲ್ ಕ್ರೋಮ್ ವರ್ಷನ್ 50:69 ಇದ್ದರೆ ನೀವು ಅಪ್ಲಿಕೇಶನನ್ನು ಈಸಿಯಾಗಿ ಫಿಲ್ ಮಾಡ್ಬೋದು. ನಂದಿದೆ, ಸೊ ಆಗುತ್ತೆ. ಇದನ್ನು ಕ್ಲೋಸ್ ಮಾಡಿ. ಇಲ್ಲಿ ನೋಡಿ, ಪರ್ಸ್ನಲ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ. ಯಾವ ಪೋಸ್ಟಿಗೆ ನೀವು ಅಪ್ಲೈ ಮಾಡ್ತಿದ್ದೀರಾ ಆ ಪೋಸ್ಟ್ಗೆ ಕೋಡ್ ಅದೇ ಬೈ ಡಿಫಾಲ್ಟಾಗಿ ಬರುತ್ತೆ. ಈಗ ನಾನು ಸುಮ್ಮನೆ ಇಲ್ಲಿ ಲೋವರ್ ಡಿವಿಷನ್ ಕ್ಲರ್ಕ್ ಅಂತ ಹಾಕ್ತಾ ಇದ್ದೀನಿ, ಪೋಸ್ಟ್ ಕೋಡ್ 4 ಅದೇ ತಗೊಂಡಿದೆ. ಇಲ್ಲಿ ನಿಮ್ಮ ನೇಮು, ಇದನ್ನೆಲ್ಲ ಫಿಲ್ ಮಾಡೋದಕ್ಕೆ ನೀವು SSLC ಮಾರ್ಕ್ಸ್ ಕಾರ್ಡ್ ಇಟ್ಕೊಬಿಡಿ, ಅದು ಲಿಂಕ್ ಕೊಟ್ಟಿರ್ತಾರೆ ಅದೇ ಥರ ಫಿಲ್ ಮಾಡಿ ನಿಮ್ಮ ನೇಮ್ ಅದೆಲ್ಲ. ಹಾಗೆ ಈಗ ಪ್ರಸ್ತುತ ಇರುವಂತಹ ಮೊಬೈಲ್ ನಂಬರು ಮತ್ತು ಅದನ್ನು ನಿಮ್ಮ ಮೊಬೈಲ್ ನಂಬರ್ನ ರೀಎಂಟರ್ ಮಾಡಿ, ಇಮೇಲ್ ಐಡಿ ಇದು ಮೇನು. ಇಲ್ಲಿ ಕೊಟ್ಟಿರುವಂತಹ ಇಮೇಜ್ ಕ್ಯಾರೆಕ್ಟರ್ಸ್ನ ನೀವು ಇಲ್ಲಿ ಟೈಪ್ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಟ್ಟು, ನಂತರದಲ್ಲಿ ನೀವು ಅಪ್ಲಿಕೇಶನನ್ನು ಫಿಲ್ ಮಾಡ್ಕೊಂಡು ಹೋಗ್ಬೋದಾಗಿರುತ್ತೆ. ಈ ರೀತಿ ನೀವು ಅಪ್ಲಿಕೇಶನನ್ನು ಫಿಲ್ ಮಾಡ್ಬೋದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.